ಮಿತ್ರರೆ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಕೆಎಸ್ಸಿಯ ಒಂದು ಜೀವನದ ಸಂಕ್ಷಿಪ್ತ ಮಾಹಿತಿಯನ್ನ ತಗೊಂಡ್ವಿ. ಆದ್ರೆ ನಾವು ಇವಾಗ ಕೆಎಸ್ಸಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅನ್ನುವಂಥದ್ದು ನೋಡೋಣ. ಮಿತ್ರರೆ, ಆತನನ್ನ ಸುಪ್ತ ಸ್ಥಿತಿಗೆ ಒಳಪಡಿಸಿ ಆತ ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದ ಅಂತ ಕೇಳಿದಾಗ ಕೆಎಸ್ಸಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ತಾನು ಒಂದು ಹಿಂದಿನ ಜೀವನದಲ್ಲಿ ಈಜಿಪ್ಟ್ ನಲ್ಲಿ ಸಾಕಷ್ಟು ಶತಮಾನಗಳ ಹಿಂದೆ ಧರ್ಮದ ಉಪದೇಶಕನಾಗಿರ್ತಾನೆ. ಆತನಿಗೆ ಸಾಕಷ್ಟು ಸಿದ್ಧಿಗಳು ದೊರೆತಿರ್ತವೆ. ಆ ಸಿದ್ಧಿಗಳನ್ನ ಆತ ದುರುಪಯೋಗ ಮಾಡಿರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ, ಆಸೆ, ಅಹಂಕಾರ, ಈ ರೀತಿ ಸಿದ್ಧಿ ಬಂದವರೆಲ್ಲ ಇದನ್ನ ದುರುಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಆ ಸಿದ್ಧಿಗಳು ಹೊರಟೋಗ್ತವೆ, ಆತನು ಕೂಡ ಸಿದ್ಧಿಯನ್ನ ಕಳ್ಕೊಳ್ತಾನೆ. ಅದಾದ ನಂತರ ಇನ್ನೊಂದು ಜನ್ಮದಲ್ಲಿ ಆತ ಏನಾಗಿರ್ತಾನೆ ಅಂತ ಹೇಳಿದ್ರೆ, ವೈದ್ಯನಾಗಿರ್ತಾನೆ. ಹಿಂದಿನ ಕಾಲದಲ್ಲಿ ವೈದ್ಯರುಗಳು ಯುದ್ಧಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಸೈನಿಕರಿಗೇನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರನ್ನ ಅಲ್ಲೇನೆ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸೋದು ಅಥವಾ ಟ್ರೀಟ್ಮೆಂಟ್ ಮಾಡೋದು ಮಾಡ್ತಿದ್ರು. ಈತ ಕೂಡ ಹಾಗೇನೆ ಒಂದು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಈತನಿಗೆ ಸಾಕಷ್ಟು ಗಾಯಗಳಾಗ್ತವೆ. ಗಾಯಗಳಾದಾಗ ಈತ ಮರುಭೂಮಿಯಲ್ಲೇ ಇರ್ತಾನೆ 3-4 ದಿನ. ಅಲ್ಲೇನೆ ಆಹಾರ, ನಿದ್ದೆ ಇಲ್ದಲೆ, ನೀರುಗಳು ಇವ್ಯಾವೂ ಇಲ್ದನೆ ಬಳಲಿ ಪ್ರಾಣ ಬಿಡುವಂತಹ ಸಮಯ ಬಂದಾಗ ಆತನ ಇಚ್ಛಾಶಕ್ತಿಯ ಮುಖಾಂತರ ಪ್ರಾಣ ಬಿಡ್ತಾನೆ. ಮಿತ್ರರೆ, ಈ ರೀತಿ ಆತ ಪ್ರಾಣವನ್ನ ಬಿಟ್ಟಾಗ ಆತನಿಗೆ ಹಿಂದಿನ ಜನ್ಮದ ಒಂದು ಇಚ್ಛಾಶಕ್ತಿಯ ಫಲವಾಗಿ ಈ ಜನ್ಮದಲ್ಲಿ ಆತನ ಇಚ್ಛಾಶಕ್ತಿಯ ಮುಖಾಂತರ ಕೇವಲ ಯಾವಾಗ ಬೇಕೋ ಆವಾಗ ಆತನ ಸಬ್ ಕಾನ್ಶಿಯಸ್ ಮೈಂಡಿನ ಸ್ಥಿತಿಗೆ ಹೋಗುವಂತಹ ತಾಕತ್ ಬರ್ತದೆ. ಮಿತ್ರರು, ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳಿರೋದು. ಅದೇನಂತ ಹೇಳಿದ್ರೆ, ಇದ್ರ ಮೇಲೆ ನಾನೊಂದು ವಿಡಿಯೋನೇ ಮಾಡಿದ್ದೀನಿ, ಮನುಷ್ಯ ಸಾಯುವ ಸ್ಥಿತಿಯನ್ನ ಹೇಗೆ ಕಾಪಾಡ್ಕೋತಾನೆ ಆ ರೀತಿ ಆತನ ಒಂದು ಮುಂದಿನ ಜನ್ಮ ಅನ್ನುವಂತ ಡಿಸೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ಕೆಎಸ್ಸಿಗೂ ಕೂಡ ಹಿಂದಿನ ಜನ್ಮದ ಫಲವಾಗಿ ಈ ಜನ್ಮದಲ್ಲಿ ಒಂದು ಅತೀಂದ್ರಿಯ ಶಕ್ತಿ ಬರ್ತದೆ. ಮಿತ್ರರು, ಇನ್ನ ಎರಡನೆಯದಾಗಿ ಒಂದು ಕ್ವಶನ್ ಅನ್ನುವಂಥದ್ದು ಬರುತ್ತೆ ಕೆಎಸ್ಸಿಗೆ. ಅದೇನಂತ ಹೇಳಿದ್ರೆ, ಹೇಗೆ ತಾನು ಇನ್ನೊಬ್ಬರ ಜೀವನದಲ್ಲಿ ಯಾವಾಗ್ಲೂ ನಡೆದಂತಹ ಘಟನೆಗಳು ಎಷ್ಟೋ ವರ್ಷದನ್ನ ಹೀಗೆ ಆಕ್ಸೆಸ್ ಆಗಿ ಕರೆಕ್ಟ್ ಆಗಿ ಹೇಳುವಂತದ್ದು, ಮತ್ತು ಎರಡನೆಯದಾಗಿ ಕೇವಲ ವ್ಯಕ್ತಿ ಮಾತ್ರವಲ್ಲ ಕೆಎಸ್ಸಿ ತನ್ನ ಜೀವಮಾನದಲ್ಲಿ ಜನರೇಷನ್ಗಳ ಹಿಂದೆ ನಡೆದಂತಹ ಎಷ್ಟೋ ಹಿಸ್ಟಾರಿಕ್ ಇವೆಂಟ್ ಗಳನ್ನ ಹೇಳ್ತಾ ಹೋಗ್ತಾನೆ. ಈ ರಾಜರು ಆ ಟೈಮ್ ಅಲ್ಲಿದ್ರು, ಈ ರೀತಿ ಒಂದು ಹಿಸ್ಟಾರಿಕ್ ಇವೆಂಟ್ ನ ಹೇಳ್ತಾ ಹೋಗ್ತಾನೆ. ಮಿತ್ರರೆ, ಆತ ಕೊಡುವಂತಹ 2 ರೀಸನ್ಗಳಲ್ಲಿ ಮೊದಲನೇ ರೀಸನ್ ಏನು ಅಂತ ಹೇಳಿದ್ರೆ, ಆತ ತನ್ನ ಸುಪ್ತ ಮನಸ್ಸಿನ ಮುಖಾಂತರ ಬೇರೆಯವರ ಸುಪ್ತ ಮನಸ್ಸನ್ನ ಪ್ರವೇಶಿಸಿ ಅಲ್ಲಿರುವಂತಹ ವಿಷಯಗಳನ್ನ ತಿಳ್ಕೋತಾನೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾವು ನೀವುಗಳೇನಾದ್ರೂ ಕೆಲಸ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು, ಕರ್ಮ ಫಲಗಳು ಇದೆಲ್ಲದೂ ನಮ್ಮ ಒಂದು ಸುಪ್ತ ಮನಸ್ಸಲ್ಲಿ ಸ್ಟೋರ್ ಆಗಿರ್ತದೆ. ಮತ್ತು ಕೆಎಸ್ಸಿನ ಹೇಳುವಂತೆ ದೇಶ, ಕಾಲ, ಸಮಯ ನೋಡಿ ಒಂದು ಕರ್ಮ ಫಲವನ್ನ ಕೊಡ್ತದೆ. ಸೊ ಈ ಜಗಕ್ಕೆ ಕೆಎಸ್ಸಿ ಆಕ್ಸೆಸ್ ಅನ್ನ ಮಾಡಿದಾಗ ಆತನಿಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಒಬ್ಬ ಮನುಷ್ಯನ ಸುಪ್ತ ಮನಸ್ಸಿನಲ್ಲಿ. ಮಿತ್ರರೇ, ಎರಡನೆಯದಾಗಿ ಹಿಸ್ಟಾರಿಕ್ ಇವೆಂಟ್ ಗಳನ್ನ ಕೆಎಸ್ಸಿ ಹೇಗೆ ತಿಳ್ಕೊತಾನೆ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ಒಂದು ವಿಷಯಗಳು ಕೆಎಸ್ಸಿ ಹೇಳುವಂತೆ ಇಡೀ ವಿಶ್ವ ಉಗಮ ಆದಾಗ್ಲಿಂದ ಇಲ್ಲಿವರೆಗೂ ಏನೇನ್ ನಡೆದಿದ್ದಾವೆ ಎವಲ್ಯೂಷನ್ಗಳು ಎಲ್ಲದೂ ಆಕಾಶದಲ್ಲಿ ರೆಕಾರ್ಡ್ ಆಗ್ತವೆ. ಅದಕ್ಕೆ ಆತ ಬಳಸುವಂತಹ ಒಂದು ಟೆಕ್ನಿಕಲ್ ಟರ್ಮ್ ಏನು ಅಂತ ಹೇಳಿದ್ರೆ, ಆಕಾಶಿಕ್ ರೆಕಾರ್ಡ್ ಅನ್ನುವಂಥದ್ದು. ಎಲ್ಲವುದು ಕೂಡ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಒಂದು ಫೋಟೋಗ್ರಫಿ ಹೊಡೆದ ರೀತಿ ಇರ್ತವೆ. ಅದನ್ನ ಆತ ಆಕ್ಸೆಸ್ ಮಾಡ್ಕೋತಾನೆ. ಮಿತ್ರ, ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ಕೂಡ ಅಟ್ಲಾಂಟಿಸ್ ಅನ್ನುವಂತಹ ಒಂದು ಪ್ರಾಚೀನ ಫೇಮಸ್ ನಾಗರಿಕತೆ ಇತ್ತೋ ಇಲ್ವೋ ಅನ್ನುವಂತಹ ಡಿಬೇಟ್ ಗಳು ನಡೀತಾ ಇದೆ. ಫೇಮಸ್ ತತ್ವಶಾಸ್ತ್ರಜ್ಞ ಪ್ಲಾಟೋ ಆಗಿನ ಕಾಲದಲ್ಲೇ ಆ ಒಂದು ನಾಗರಿಕತೆ ಇತ್ತು ಅಂತ ಹೇಳಿದ್ದ. ಮಿತ್ರರೇ, ಕೆಎಸ್ಸಿ ಹೇಳುವಂತೆ ಈ ಒಂದು ನಾಗರಿಕತೆ ಸುಮಾರು ಕ್ರಿಸ್ತ 9,500 ವರ್ಷಗಳ ಹಿಂದೆ ಒಂದು ಅದ್ಭುತವಾದಂತಹ ಅಟ್ಲಾಂಟಿಸ್ ಅನ್ನುವಂತಹ ಒಂದು ನಾಗರಿಕತೆ ಸಿವಿಲೈಸೇಷನ್ ಇತ್ತು. ಇವರು ಎಷ್ಟು ಮಟ್ಟಿಗೆ ಮುಂದುವರೆದಿದ್ರು ಅಂತ ಹೇಳಿದ್ರೆ, ಇವತ್ತಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಆವತ್ತೇ ಅವರ ಹತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಮತ್ತು ವಿದ್ಯುತ್ ಇತ್ತು, ರೇಡಿಯೋ, ಟೆಲಿವಿಷನ್, ಗಗನಯಾನ, ಜಲಾಂತರ್ಯಾನ ನೌಕೆ, ಸೌರಶಕ್ತಿ, ಪರಮಾಣು ಬಳಕೆ, ಇಲ್ಲಿವರೆಗೂ ಅವ್ರಿಗೆ ನಾಲೆಡ್ಜ್ ಇತ್ತು. ಆದ್ರೆ ಯಾವಾಗ ಒಂದು ನಾಗರಿಕತೆ ಇಷ್ಟು ಮುಂದುವರಿಯುತ್ತೋ, ಉದಾಹರಣೆಯನ್ನು ತಗೊಳ್ಳಿ, ಇವತ್ತು ನಾಗರಿಕತೆ ಎಷ್ಟೊಂದು ಮುಂದುವರೆದಿದೆ ನಾವಿರೋ ಕಾಲಘಟ್ಟದಲ್ಲಿ, ಅಂತಹ ಸಮಯದಲ್ಲಿ ಒಂದು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಜನರು ಮೊರಾಲಿಟಿ ಅಂದ್ರೆ ನೈತಿಕತೆಯನ್ನ ತಪ್ತಾರೆ. ನೈತಿಕತೆ ತಪ್ಪದಾಗ ಪಾಪಗಳು ಹೆಚ್ಚಾಗ್ತವೆ. ಪಾಪಗಳು ಹೆಚ್ಚಾಯ್ತು ಅಂತ ಹೇಳಿದ್ರೆ ಭೂಮಿ ತಾಯಿ ಅದನ್ನ ಧರಿಸುವಂತಹ ಕೆಪಾಸಿಟಿಯನ್ನ ಕಳ್ಕೊಂಡು ಆಗ ಪ್ರಕೃತಿಯ ವಿನಾಶ ಆಗುತ್ತೆ. ಅಟ್ಲಾಂಟಿಸ್ ನಗರದಲ್ಲಿ ಕೂಡ ಆಗಿದ್ದು ಅದೇನೇನೆ.
ಭೂಕಂಪನಗಳಾಯಿತು, ಸಮುದ್ರ ಉಕ್ಕಿ ಬಂತು, ಇಡೀ ಒಂದು ನಾಗರಿಕತೆಯನ್ನೇ ನುಂಗ್ಕೊಳ್ಳುತ್ತೆ. ಬಟ್ ಕೆಲವು ಒಂದಿಷ್ಟು ಅಳಿದುಳಿದ ಜನಗಳು ಬೇರೆ ಕಡೆಗೆ ವಲಸೆ ಕೂಡ ಬರ್ತಾರೆ. ಮಿತ್ರರು, ಒಂದು ಆಶ್ಚರ್ಯಕರವಾದಂತಹ ವಿಷಯ ಕೆಸಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಜನರೇಷನ್ ಅಲ್ಲಿ ಅಂತ ಹೇಳಿದ್ರೆ ಕೆಸಿ ಹುಟ್ಟಿದಂತಹ ಸಮಯದಲ್ಲಿ ಸುಮಾರು 1880, 1900 ಈ ಇಸ್ವಿಗಳಲ್ಲಿ ಹುಟ್ಟಿದಂತಹ ಸಾಕಷ್ಟು ಜನರು ಅಟ್ಲಾಂಟಿಸ್ ಸಮಯದಲ್ಲಿ ಹುಟ್ಟಿದವರೇನೆ ಈಗ ಪುನರ್ಜನ್ಮ ಪಡ್ಕೊಂಡಿದ್ದಾರೆ ಅಂತ ಆತ ಹೇಳ್ತಾನೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷ ಅಟ್ಲಾಂಟಿಸ್ ಜನರು ಮಾಡಿದಂತಹ ಕೆಟ್ಟ ಕರ್ಮಗಳ ಸಂಸ್ಕಾರ ನಾಶ ಆಗೋದಕ್ಕೆ ಇಷ್ಟು ವರ್ಷ ಬೇಕಾಯ್ತು ಅಂತ ಹೇಳ್ತಾನೆ. ಸೊ ಅದರ ಪರಿಣಾಮವಾಗಿ ಜನರು ಈಗ ಹುಟ್ಟಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಸೈಂಟಿಸ್ಟ್ ಗಳು ಈ ಒಂದು ಜನರೇಷನ್ ಅಂದ್ರೆ ಕೆಸಿಯ ಒಂದು ಜನರೇಷನ್ ಅಲ್ಲಿ ಯಾರು ಹುಟ್ಟಿದ್ದು 1800 ಮತ್ತು 1900 ಈ ಆಸ್ಪಾಸ್ ಗಳಲ್ಲಿ ಹುಟ್ಟಿದವರೆಲ್ಲಾರು ಅಟ್ಲಾಂಟಿಸ್ ಜನರೇಷನ್ನ ಸೈಂಟಿಸ್ಟ್ ಗಳಾಗಿದ್ರು ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಕ್ಲೂ ಅನ್ನ ಕೊಡ್ತಾರೆ. ಮಿತ್ರ, ನೀವು ಕೂಡ ನೋಡಬಹುದು, ನಾವು ಈ ಜನರೇಷನ್ ಅಲ್ಲಿ ಅನುಭವಿಸುತ್ತಿರುವಂತಹ ಸೌಲಭ್ಯಗಳಾದಂತಹ ಎಲೆಕ್ಟ್ರಿಸಿಟಿ, ರೈಲ್ವೇಸ್, ಇದೆಲ್ಲದೂ ಸ್ಟಾರ್ಟ್ ಆಗಿದ್ದು 1800 ಮತ್ತು 1900 ಈ ಒಂದು ಟೈಮ್ ಪೀರಿಯಡ್ ನಲ್ಲೇ ಆಗಿರುತ್ತೆ. ಮಿತ್ರ, ನಾನು ಕೂಡ ಯೂಶಲಿ ಈ ಜನರೇಷನಲ್ ಪ್ಯಾಟರ್ನ್ ಅನ್ನುವಂಥದ್ನ ಅಬ್ಸರ್ವ್ ಮಾಡೋನೇ ಆಗಿರ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲೇ ನೋಡಿ, ಈಗ ಸರಿಸುಮಾರು 45-60 ವರ್ಷದ ಆಸುಪಾಸಿನಲ್ಲಿ ಯಾರಿದ್ದಾರೆ ಅವ್ರ ಎಲ್ರಿಗೂ ಯೂಶಲಿ ಕೆರಿಯರ್ ಅನ್ನುವಂಥದ್ದು ಚೆನ್ನಾಗಿರ್ತದೆ, ದುಡ್ಡು ಅನ್ನುವಂಥದ್ದು ಮಾಡ್ತಾ ಇರ್ತಾರೆ. ಆದ್ರೆ ಅವರು ಸ್ಟಕ್ಅಪ್ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ ಮ್ಯಾರೇಜ್. ಈ ಜನರೇಷನ್ ಮೋಸ್ಟ್ ಆಫ್ ಆಲ್ ಮದುವೆಗಳಲ್ಲಿ ಒಂದೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ, ಮಕ್ಕಳುಗಳಲ್ಲಿ ಒಂದೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ಅನ್ನುವಂಥದ್ದು. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಜನರೇಷನ್ ಒಂದು ಕಡೆ ಹುಟ್ಟಿ ಅವರ ಕರ್ಮಗಳನ್ನ ಭೋಗಿಸ್ತಾ ಇರುತ್ತೆ ಅಂತ. ಈವನ್ World War II ಇದು ಬೆಸ್ಟ್ ಎಕ್ಸಾಂಪಲ್. ಹೇಗೆ ಒಂದೇ ಜನಾಂಗದ ಅಂತ ಹೇಳಿದ್ರೆ, ಯಹೂದಿ ಜನಾಂಗದವರು ಒಂದೇ ಕಡೆ ಹುಟ್ಟುತ್ತಾರೆ ಮಗು, ಮತ್ತು ಅವರೆಲ್ಲರೂ ಹೇಗೆ ಒಂದೇ ಕಡೆ ಸಾಯ್ತಾರೆ, ಹಾಗಿದ್ರೆ ಅವರ ಗ್ರೂಪ್ ಅಲ್ಲಿ ಇದ್ದಂತಹ ಕರ್ಮಗಳೇನು, ಯಾವ ಜನರೇಷನ್ ಅಲ್ಲಿ ಇತ್ತು, ಇದೆಲ್ಲದೂ ಇನ್ಫಾರ್ಮೇಶನ್ ರಿಸರ್ಚ್ ಮಾಡ್ತಾ ಹೋದಾಗ ನಿಮಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಾಗ್ತವೆ ಅನ್ನುವಂಥದ್ದು. ಮಿತ್ರರೇ, ನೀವು ನಮ್ಮ ದೇಶದಲ್ಲಿ ಇವಾಗ ಕೂಡ ಒಂದು ಜನರೇಷನ್ ಬಂದಿದೆ, ಜಿನ್ಸಿ ಅಂತ ಕರೀತಾರಲ್ಲ, ಆ ಜನರೇಷನ್ ಅವರು ಹೈಟ್ ಆಗಿರ್ಬೋದು, ಬಾಡಿ ಫ್ಯೂಚರ್ ಅಲ್ಲಿ ಆಗಿರ್ಬೋದು, ಅವರ ಗುಣಗಳು, ಅವರ ಜೀವನದಲ್ಲಿರುವಂತಹ ಪ್ರಾಮುಖ್ಯತೆಗಳು, ಅವರ ಕಷ್ಟಗಳು, ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೇಳ್ತು ಅಂತ ಹೇಳಿದ್ರೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡೋದಕ್ಕೆ ಇವರು ಹುಟ್ಟಿದ್ದಾರೆ, ಅಥವಾ ಒಂದು ಪರ್ಟಿಕ್ಯುಲರ್ ಡೆಸ್ಟಿನಿ ಅಂತ ಏನಿದೆ ಇದನ್ನ ಇವ್ರು ಎಲ್ಲರೂ ಶೇರ್ ಮಾಡ್ಕೋತಾರೆ ಅನ್ನುವಂಥದ್ದು. ಸೊ ಈ ರೀತಿ ಒಂದು ಜನರೇಷನ್ ಅನ್ನು ನಾವು ಡೀಪ್ ಆಗಿ ಯೋಚನೆ ಮಾಡಿದಾಗ ಅವರುಗಳ ಒಂದು ರಿಸಲ್ಟ್ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಈಗ ಎಗೈನ್ ನಾವು ಕೆಸಿಯ ವಿಷಯಕ್ಕೆ ಬರೋಣ. ಕೆಸಿಯ ಹತ್ರ ಒಬ್ಬಕ್ಕೆ ಬರ್ತಾಳೆ, ಅವಳ ಒಂದು ಕೆಲಸ ಏನು ಅಂತ ಹೇಳಿದ್ರೆ ಕೈ ಮತ್ತು ಉಗುರುಗಳ ಶೃಂಗಾರ ಅಂತ ಹೇಳಿದ್ರೆ ನೈಲ್ ಆರ್ಟ್ ಗಳು ಮಾಡ್ಕೋತಾರಲ್ಲ, ಈ ರೀತಿ ಒಂದು ಕೆಲಸ ಮಾಡುವಂತವಳು. ಮತ್ತು ಆಕೆಗೆ 1 ವರ್ಷದ ಚಿಕ್ಕ ವಯಸ್ಸಿನ ಮಗು ಆಗಿದ್ದಾಗ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವಂತಹ ಒಂದು ಪಾರ್ಶ್ವವಾಯು ಆಕೆಗೆ ಬಂದಾಗ ಆಕೆಯ ಕಾಲುಗಳು ಶಕ್ತಿಯನ್ನ ಕಳ್ಕೊಂಡು ಆಕೆ ಕುಂಟುತ್ತ ನಡೆಯುವಂತಹ ಒಂದು ಪ್ರಾಬ್ಲಮ್ಗೆ ಒಳಗಾಗ್ತಾಳೆ. ಆಗ ಆಕೆಯ ಒಂದು ಕರ್ಮದ ಬಗ್ಗೆ ಕೆಸಿಯನ್ನ ಕೇಳಿದಾಗ ಕೆಸಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಹಿಂದಿನ ಜನ್ಮದ ಅಟ್ಲಾಂಟಿಸ್ ನಾಗರಿಕತೆಯಲ್ಲಿ ಈಕೆ ಔಷಧಿ ಮತ್ತು ಭಾವ ಪ್ರೇಷಣೆಯ ಮುಖಾಂತರ ಜನರ ಅಂಗಾಂಗಗಳನ್ನ ದುರ್ಬಲವಾಗುವಂತೆ ಮಾಡ್ತಿದ್ಲು ಮತ್ತು ಅವರನ್ನ ತಾನು ಹೇಳಿದಂತೆ ಕೇಳುವ ಹಾಗೆ ಮಾಡ್ಕೊಂಡಿದ್ಲು. ಆದ್ರಿಂದ ಈ ಜನ್ಮದಲ್ಲಿ ಈ ಒಂದು ಜೀವಿ ಬೇರೆಯವ್ರಿಗೆ ಏನ್ ಮಾಡಿತ್ತೋ ಅದನ್ನ ಅನುಭವಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಸಿ ಹೇಳ್ತಾನೆ. ಮಿತ್ರರೇ, ಇವತ್ತಿನ ಕಾಲದ ಕೆಲವೊಂದಿಷ್ಟು ಮೋಸ ಮಾಡುವಂತಹ ಡಾಕ್ಟರ್ಗಳಿಗೆ ಇವ್ರನ್ನ ಒಲಿಸ್ಕೋಬಹುದು. ಸೊ ಮುಂದಿನ ಜನ್ಮದಲ್ಲಿ ಕೂಡ ಅವ್ರುಗಳು ಈ ರೀತಿ ರೋಗಿಗಳಾಗಿ ನರಳಬಹುದು. ಮಿತ್ರರೇ, ಇನ್ನೊಂದು ಕೇಸು ಕೆಸಿ ಹತ್ರ ಬರ್ತದೆ. ಅದೇನಂತ ಹೇಳಿದ್ರೆ, ಸುಮಾರು 40 ವರ್ಷದ ಮಹಿಳೆ ಬಾಲ್ಯದಿಂದಲೂ ಒಂದು ವಿಚಿತ್ರವಾದಂತಹ ಕಾಯಿಲೆಯಿಂದ ನರಳುತ್ತಿರ್ತಾಳೆ. ಕೆಲವರು ಇದನ್ನ ಅಲರ್ಜಿ ಅಂತ ಕೂಡ ಕರೀತಾರೆ, ಫುಡ್ ಅಲರ್ಜಿ. ಉದಾಹರಣೆಗೆ, ಅವಳಿಗೆ ರೊಟ್ಟಿ ಮತ್ತು ಬೇಳೆಕಾಳುಗಳ ಆಹಾರವನ್ನ ಸೇವಿಸಿದಾಗ ಅವಳಿಗೆ ಗೂರ್ಲು ಬರ್ತಾ ಇತ್ತು ಮತ್ತು ಜ್ವರ ಬರ್ತಾ ಇತ್ತು, ಒಂದೇ ಸಮನೆ ಆಕೆ ಸೀನ್ತಾ ಇದ್ಲು, ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು. ಮತ್ತು ಅವಳಿಗೊಂದು ಫೋಬಿಯಾ ಇರ್ತದೆ, ಅದೇನಂತ ಹೇಳಿದ್ರೆ ಚರ್ಮಗಳು ಅಥವಾ ಪ್ಲಾಸ್ಟಿಕ್ ಗಳ ಹತ್ರ ಹೋಯ್ತು ಅಂತ ಹೇಳಿದ್ರೆ ಅವಳಿಗೆ ವಿಪರೀತವಾದಂತಹ ನೋವು ನರಳಾಟಗಳು ಆಗ್ತಾ ಇರುತ್ತೆ. ಸೊ ಆಕೆ ಈ ಸಮಸ್ಯೆಯನ್ನ ಇಟ್ಕೊಂಡು ಕೆಸಿ ಹತ್ರ ಬಂದಾಗ ಕೆಸಿ ಆಕೆಗೆ ಆಕೆಯ
ಹಿಂದಿನ ಜನ್ಮದ ಘಟನಾವಳಿಗಳನ್ನ ಹೇಳ್ತಾನೆ. ಅದೇನಂತ ಹೇಳಿದ್ರೆ ಈ ಜೀವಿ ಅಂದ್ರೆ ಈಗ ಬಂದಂತಹ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ರಸಾಯನ ಶಾಸ್ತ್ರಜ್ಞನಾಗಿತ್ತು. ಬೇರೆಯವ್ರಿಗೆ ತುರಿಕೆಯನ್ನು ಉಂಟು ಮಾಡುವಂತಹ ಅನೇಕ ವಸ್ತುಗಳನ್ನ ಅಂದ್ರೆ ಬೇರೆಯವ್ರಿಗೆ ಕಿರಿಕಿರಿ ಆಗುವಂತಹ ವಸ್ತುಗಳನ್ನ ಇದು ಬಳಸ್ತಾ ಇತ್ತು. ಅದರ ಪರಿಣಾಮವಾಗಿ ಈಗ ಇದಕ್ಕೆ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಮತ್ತು ಅಷ್ಟಷ್ಟೇ ಅಲ್ಲ, ಆಕೆ ಗಾಳಿಯನ್ನ ವಿಷವಾಗಿ ಕನ್ವರ್ಟ್ ಮಾಡುವಂತಹ ಕೆಲವೊಂದು ವಸ್ತುಗಳನ್ನ ಪ್ರಯೋಗ ಮಾಡಿ ಇತರರು ಉಸಿರಾಡೋದಕ್ಕೆ ಸಂಕಷ್ಟವನ್ನ ತರ್ತಾ ಇದ್ಲು. ಆದ್ರಿಂದ ಅವಳು ಯಾವ ವಸ್ತುವನ್ನ ಪ್ರಯೋಗಿಸಿ ಇತರರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಲು, ಈ ಜನ್ಮದಲ್ಲಿ ಆಕೆ ಆ ವಸ್ತುಗಳ ಹತ್ರ ಹೋಗಕ್ ಆಗ್ತಿಲ್ಲ. ಮಿತ್ರರು, ಈ ರೀತಿಯಾದಂತಹ ಒಂದು ಹಿಂದಿನ ಜನ್ಮಗಳ ಲಿಂಕ್ ಅನ್ನ ಕೆಸಿ ಹೇಳ್ತಾ ಹೋಗ್ತಾನೆ. ಮತ್ತು ಇನ್ನಷ್ಟು ಈ ರೀತಿ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಮಿತ್ರರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.